ಎಲ್ಲರಿಗೂ ನಮಸ್ಕಾರ ರೀ. ಕರ್ನಾಟಕದ ಅಡುಗೆಗಳ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬರ್ರಿ, ಇವತ್ತು ರುಚಿಕರವಾದ ಒಳ್ಳೆ ಹೊಸ ರೆಸಿಪಿ ತೋರ್ಸಾಕತ್ತೀನಿ. ಮಕ್ಕಳಿಗೆ ಭಾಳ ಇಷ್ಟ ಆಗ್ತೈತಿ. ಒಂದ್ಸಾರಿ ಈ ಥರ ಮಾಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಅಂತೇಳಿ ಕೆಂಪಕ್ಷರದಾಗ ಬರ್ದಿರ್ತೈತಿ, ಅದನ್ನ ಒತ್ತರಿ. ಆಮೇಲೆ ಗಂಟೆ ಚಿತ್ರ ಬರ್ತೈತೆ ರೀ, ಬಾರಿಸ್ರಿ. ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಬಂದು ಮುಟ್ತವೆ, ನೀವು ನೋಡ್ಬೋದ್ರಿ. ಹೆಂಗೆ ಮಾಡೋದು ಹೇಳ್ಕೊಡತ್ತೇನೆ ನೋಡ್ರಿ. ಈಗ ಒಂದು ಬಟ್ಲ ನಾನು ಗೋಧಿ ಹಿಟ್ಟನ್ನ ತೊಗೊಂಡಿನಿ, ಜರಡಿ ಮಾಡ್ಕೊಂಡಿನಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡು ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟು ನಾದ್ತೇವಲ್ಲ ರೀ, ಅದೇ ಥರ ರೀ ನಾದಬೇಕು ರೀ. ಗಟ್ಟಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಚಪಾತಿ ಹಿಟ್ಟಿನ ಹದಕ್ಕೆ ನಾನು ಕಲ್ಸ್ಕೊತೀನಿ ರೀ. ಇದು ಒಳ್ಳೆ ಯುನಿಕ್ ರೆಸಿಪಿ ರೀ, ಭಾಳ ರುಚಿ ಆಗ್ತೈತಿ. ಈ ರೆಸಿಪಿ ನೀವು ನೋಡಿ ಒಂದ್ಸಾರಿ ಮಾಡಿ ಏನನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಈಗ ನಾನು ನಾದಿಟ್ಟೇನಿ ರೀ. ಈಗ ಮತ್ತೊಂದು ಕೆಲಸ ಮಾಡೋಣ ರೀ. ಈಗ ಅದಕ್ಕೆ ಬೇಕಾಗಿರೋಂಥದ್ದು ಈಗ ನಾನು ನೋಡ್ರಿ, ಈಗ ಪ್ಯಾನಿಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಹುರ್ಕೊತೀನಿ ರೀ. ಈಗ ತುಪ್ಪ ಒಂದು ಎರಡು ಚಮಚ ಹಾಕ್ಕೊಂಡೇನಿ ರೀ. ಈಗ ಈ ತುಪ್ಪ ಕಾದಿಂದ ಈಗ ನಾನು ಗೋಡಂಬಿ ಹಾಕ್ಕೊಳಕತ್ತೇನಿ. ನಿಮ್ಗೆ ಗೋಡಂಬಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಬೋದು ರೀ, ಕಡಿಮೆ ಬೇಕಂದ್ರೆ ಕಡಿಮೆ ಮಾಡ್ಕೋಬೋದು ರೀ. ಈಗ ಒಂದು ಸ್ವಲ್ಪ ಕೆಂಪಾಗೋವರೆಗೂ ತೆಗೆದಿಟ್ಕೊತೀನಿ ರೀ. ಈಗ ನೋಡಿರಿ, ಇಷ್ಟಾದರೆ ಸಾಕು, ಭಾಳ ಹೊತ್ತಿಸ್ಬಾರ್ದು ರೀ. ಈಗ ನಾನು ಒಂದು ಬಟ್ಲಿಗೆ ಅಥವಾ ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಆಮೇಲೆ ಈಗ ದ್ರಾಕ್ಷಿನ ನಾವು ಹುರಿಬಾರ್ದಿದ್ನ. ಆಮೇಲೆ ಈಗ ನಾವು ನಾದಿಟ್ಟಿರ್ತೀವಲ್ಲ ಗೋಧಿ ಹಿಟ್ಟನ್ನ, ಅದನ್ನು ತೊಗೊಂಡು ನೋಡ್ರಿ ಚಲೋತ್ನಾಗ ಇನ್ನೊಮ್ಮೆ ನಾದ್ಕೊಂಡು ಈಗ ನಾನು ಮಾಡಕತ್ತೇನಲ್ಲ ಈ ಥರ ಮಾಡಿಕೊಂಡು ಇಟ್ಟಿಟ್ಟ ನೋಡ್ರಿ, ಈ ಥರ ಮಾಡಿ ಇಟ್ಕೋಬೇಕ್ರಿ. ಸ್ವಲ್ಪ ಹಿಟ್ಟು ತೊಗೊಳ್ರಿ, ಭಾಳ ಹಿಟ್ಟು ತೊಗೋಬೇಡ್ರಿ. ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಮಾಡ್ಕೋಬೋದು ರೀ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಎಣ್ಣೆ ಕಾದೈತೆ ನೋಡ್ರಿ. ಈಗ ಸ್ವಲ್ಪ ಹಿಟ್ಟು ಹಾಕಿ ನೋಡ್ಕೊಂಡೇನಿ. ಈಗ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಕರಿಬೇಕ್ರಿ ಇವನ್ನ. ನೀವು ಹೈ ಫ್ಲೇಮ್ನಾಗ ಇಟ್ಕೊಂಡು ಕರಿಬೇಡ್ರಿ, ಭಾಳ ಹುಷಾರಿಂದ ಕರೀರಿ ನೋಡ್ರಿ. ಈ ಥರ ಮೀಡಿಯಮ್ ಫ್ಲೇಮ್ನಾಗ ನಾನು ಇಟ್ಕೊಂಡು ಮೊದಲು ಚಲೋತ್ನಾಗ ಕಾಸಿರ್ಬೇಕ್ರಿ ಎಣ್ಣೆ. ಆಮೇಲೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇವನ್ನ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ. ಕೆಂಪಾಗಬೇಕಿದೆಲ್ಲ, ಚಲೋತ್ನಾಗಿ ಗರಿ ಗರಿಯಾಗಿ ಬರ್ತಾವೆ ಇವು ನೋಡ್ರಿ. ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೈತಿ ಈಗ ನೋಡ್ರಿ, ಕಲರ್ ಈ ಥರ ಬಂದೈತಿ. ಇನ್ನೊಂದು ಸ್ವಲ್ಪ ನೋಡ್ರಿ ಈ ಥರ ಡಾರ್ಕಾಗಿ ಬರಬೇಕು. ಈ ಥರ ಬಂತಂದ್ರೆ ಈ ಕಲರ್ ಆಗೈತಿ ಅಂತ ಅರ್ಥ. ಈಗ ನೋಡ್ರಿ ಗ್ಯಾಸ್ ಆಫ್ ಮಾಡ್ಕೊತೀನಿ ನಾನು. ಇವನ್ನ ಒಂದು ಬಟ್ಲು ಅಥವಾ ಬುಟ್ಟಿಗ ತೆಗೆದಿಟ್ಕೋಬೇಕ್ರಿ. ಇವನ್ ಸ್ವಲ್ಪ ಆರಾಕಿ ಬಿಡ್ಬೇಕ್ರಿ. ಆರಿಂದ ನಾವು ಒಂದು ಸ್ವಲ್ಪ ಸಣ್ಣರ ಮಾಡ್ಕೋಬೋದು, ನೀವು ಇಡೇವ್ ಹಾಕ್ಕೋಬೇಡ್ರಿ. ಮಿಕ್ಸರ್ನ ಮುಳ್ಳು ಮತ್ತು ಹಾಳಾಗ್ತೈತಿ, ಅದಕ್ಕೆ ಒಂದು ಸ್ವಲ್ಪ ಸಣ್ಣಗೆ ಮಾಡಿಕೊಂಡು ಇವನ್ನ ಮಿಕ್ಸರ್ ಮಾಡ್ಕೊಂಬರ್ಬೇಕ್ರಿ. ಈಗ ತೋರಿಸ್ತೇನೆ ನಿಮಗೆ ನೋಡ್ರಿ. ಈಗ ನಾನು ಇಡೇವ್ ಹಾಕ್ಕೊಂಡೇನಿ, ನೀವು ಬೇಕಂದ್ರೆ ಸಣ್ಣಗೆ ಮಾಡಿಕೊಂಡು ಹಾಕೋಬೋದು. ಈಗ ನೋಡ್ರಿ ನಾನು ಸಣ್ಣಗೆ ಪುಡಿ ಮಾಡ್ಕೊಂಡೀನಿ. ಈ ಥರ ಪುಡಿ ಆಗಬೇಕದ ನಾ ತೋರ್ಸಕತ್ತೇನೆ ನೋಡ್ರಿ. ಇದೇ ಥರ ನಾನು ಎಲ್ಲನೂ ಪುಡಿ ಮಾಡಿ ಇಟ್ಕೊಳಕತ್ತೇನೆ ಅಷ್ಟ. ಇನ್ನು ಉಳ್ಕಿದ್ದನ್ನೆಲ್ಲ ನಾನು ಇದ್ರೊಳಗೆ ಹಾಕ್ಕೊಂಡು ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಈಗ ನಾನು ಸಕ್ಕರೆನ ಒಂದೂವರೆ ಬಟ್ಲ ತೊಗೊಂಡೀನಿ ನೋಡ್ರಿ. ಇದಕ್ಕೆ ಒಂದೂವರೆ ಬಟ್ಲ ಸಕ್ಕರೆ ಆದ್ರೆ ಸಾಕಾಗ್ತೈತಿ. ಇದಕ್ಕೆ ಏಲಕ್ಕಿನೂ ಹಾಕ್ಕೊತೀನಿ, ಸಕ್ಕರೆ ಒಳಗೆ ಸಣ್ಣ ಆಗ್ತೈತಿ. ಅದಕ್ಕೆ ಎರಡು ಏಲಕ್ಕಿ ತೊಗೊಂಡಿದ್ದೆ ನಾನು. ಈಗ ಸಣ್ಣಗೆ ಪುಡಿ ಮಾಡ್ಕೊಂಬರೋಣ್ರಿ. ಈಗ ಸಕ್ಕರೆನ ಮಕ್ಕಳು ಆಗಾಗ ಏನಾರು ಕೇಳ್ತಾನೆ ಇರ್ತಾರೆ, ಹೊಸ ಹೊಸ ರೆಸಿಪಿನ ಮಾಡಿಕೊಡ್ಬೇಕಾಗ್ತೈತೆ ರೀ ಮಕ್ಕಳಿಗೆ. ಬೆಳೆಂಥ ಮಕ್ಕಳಿಗೆ ಒಂದಲ್ಲ ಒಂದು ಏನಾದರೂ ಕೇಳ್ತಾರ, ಸ್ಕೂಲ್ ಬಿಟ್ಟು ಬಂದಮೇಲೆ ಅದನ್ನು ಕೊಡು ಇದನ್ನು ಕೊಡು ಅಂತೇಳಿ. ಆವಾಗ ನೀವು ಈ ಥರ ಮಾಡಿಟ್ರೆ ಅವರು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಒಳ್ಳೆ ಹೆಲ್ದಿ ರೆಸಿಪಿ ಇದು ನೋಡ್ರಿ. ಈಗ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡೆ ನಾನು ಚಲೋ ಹೊತ್ತಿನಾಗಿ. ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ಫ್ರೈ ಮಾಡಿರ್ತೇನಲ್ಲ ಗೋಡಂಬಿನ, ಅದ ತುಪ್ಪದ ನಾನು ತುಪ್ಪನ ಇದ್ರೊಳಗೆ ಹಾಕ್ಕೊಂಡೇನಿ. ಕಡಿಮೆ ಬಿದ್ದರೆ ಮತ್ತು ತುಪ್ಪ ಹಾಕ್ಕೊಂಡು ಕಲ್ಸ್ಕೋಬೇಕ್ರಿ, ಉಂಡಿ ಕಟ್ಟಾಕೆ ಬರೋ ಅದಕ್ಕೆ ಇರಬೇಕಾಗ್ತೈತೆ ರೀ. ಅದಕ್ಕೆ ಚಲೋತ್ನಾಗ ನಾನು ಮೊದಲು ಮಿಕ್ಸ್ ಮಾಡ್ಕೊತೀನಿ. ಈಗ ಒಂದು ಸ್ವಲ್ಪ ತುಪ್ಪ ಕಡಿಮೆ ಬೀಳ್ತೈತಿ, ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ತುಪ್ಪನ ಇದ್ರೊಳಗೆ ಹಾಕ್ಕೊಂಡು ಕಲ್ಸ್ಕೊತೀನಿ ರೀ. ಈಗ ಚಲೋತ್ನಾಗಿ ಸಕ್ಕರೆ ಮತ್ತು ಅದು ನಾವು ಈಗ ಗ್ರೈಂಡ್ ಮಾಡಿರ್ತೀವಲ್ಲ ಆ ಪುಡಿ ಚಲೋತ್ನಾಗ ಮಿಕ್ಸ್ ಆಗ್ಬೇಕು ರೀ. ಆ ಥರ ಕಲ್ಸ್ಕೊಂಡೇನಿ. ಈಗ ನೋಡಿರಿ ತುಪ್ಪ ಒಂದು ಸ್ವಲ್ಪ ಹಾಕ್ಕೊಂಡೇನಿ, ಒಂದು ಎರಡು ಮೂರು ಸ್ಪೂನ್ ಹಾಕ್ಕೋಬೇಕಾಗ್ತೈತಿ ರೀ. ತುಪ್ಪ ಹಾಕ್ಕೊಂಡು ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡೇನಿ. ಈಗ ನೋಡಿರಿ ಉಂಡಿ ಕಟ್ಟಣ್ರಿ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡಿ ಕಟ್ಬೋದು ನೀವು. ನಾನು ಸ್ವಲ್ಪ ತೊಗೊಂಡು ನೋಡಿರಿ ಒಂದು ಮೀಡಿಯಮ್ ಸೈಜ್ ನಾನು ಉಂಡಿ ಕಟ್ಟಾಕತ್ತೀನಿ. ಆ ಟೇಸ್ಟ್ ಸೂಪರಾಗಿರ್ತವೆ. ಈ ಥರ ಒಂದು ಸಾರಿ ಮಾಡಿ ನೋಡಿರಿ.
ನೋಡ್ರಿ ಈ ಥರ ಮಾಡಿ ಇಟ್ಬಿಟ್ರೆ ನೀವು 2 ತಿಂಗಳವರೆಗೂ ನಾವು ಒಂದು ಡಬ್ಬಾದಾಗ ಹಾಕಿ ಮಕ್ಕಳಿಗೆ ಕೊಡಬಹುದು ಏನು ಹಾಳಾಗೋಂಗಿಲ್ಲ ನೋಡ್ರಿ ಇಷ್ಟು ಉಂಡೆ ಆಗ್ಯಾವೋ ಈಗ ನಾನು ಒಂದು ಕಟ್ ಮಾಡಿ ತೋರಿಸ್ತೇನೆ ಮುರಿದ ನೋಡ್ರಿ ಸೂಪರ್ ಆಗಿರ್ತಾವು ಟೇಸ್ಟ್ ಒಂದ ಸಾರಿ ಈ ತರ ಮಾಡಿ ಏನನಸ್ತೋ ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನ ಮರಿಬೇಡ್ರಿ ಮತ್ತೆ ಹೊಸ ರೆಸಿಪಿ ಅಂದಿಗೆ ಸಿಗೊಂಡ್ರೆ ಹೋಗಿ ಬರ್ತೀನಿ ರೀ।